ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ನಿಮಗೆ ಸುಲಭವಾಗಿರುತ್ತೆ, ಅತಿ ಹೆಚ್ಚು ಅಂಕಗಳು ಕೂಡ ಕಳಿಸ್ಬೋದು. ಇದು ಬಂದುಬಿಟ್ಟು ಬೋರ್ಡ್ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ. ಇದು ಏನು ಮಾಹಿತಿ ಏನು ಎತ್ತ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೂಡ ಬರ್ತೋಗ್ತದೆ. ನಂತರ ಮೊದಲ ವಿಷಯಕ್ಕೆ ಬಂದರೆ ನಿಮ್ಮದು ಮೌಲ್ಯಮಾಪನ ಸುಲಭ ಅಂತೇಳಿ ಆಲ್ರೆಡಿ ಡಿಕ್ಲೇರ್ ಅಪ್ಡೇಟ್ ಬಂದಿದೆ. ಯಾಕೆ ಅಂದರೆ ಇಲ್ಲಿ ನಿಮಗೆ ಈ ಸರ್ತಿ ರಿಸಲ್ಟ್ನ ಬೇಗ ಕೊಡ್ತಿದ್ದಾರೆ, ಬೇಗ ಕೊಡಲೇಬೇಕಾಗುತ್ತೆ, ಅದು ಬೋರ್ಡ್ ಆದೇಶ. ಮತ್ತು ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೂಡ ಕೊಡ್ತಿದ್ದಾರೆ. ನಿಮ್ಮದು ಎಸ್ ಎಲ್ ಸಿಲಿ ಯಾವ ರೀತಿ ಅಂಕಗಳನ್ನು ಕೊಟ್ಟರು, ಚೆನ್ನಾಗಿ ಲಿಬ್ರಲ್ ಆಗಿ ವ್ಯಾಲ್ಯೂಷನ್ ಮಾಡಿದ್ರು, ಅದೇ ರೀತಿ ಪಿ ಯು ಸಿ ಪರೀಕ್ಷೆಯಲ್ಲೂ ಕೂಡ ಲಿಬ್ರಲ್ ಆಗಿ ವ್ಯಾಲ್ಯೂಷನ್ ಮಾಡ್ತಾರುತ್ತೆ. ಎಸ್ ಎಲ್ ಸಿ ಎಕ್ಸಾಮ್ ಏನಾಯ್ತಂದರೆ ಅಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ತಮಗೆ ಇಷ್ಟು ಅಂಕ ಬರಬೇಕಿತ್ತು ಅಂದ್ಕೊಂಡಿದ್ರು, ಅದಕ್ಕಿಂತ ಹೆಚ್ಚು ಅಂಕಗಳು ಕೂಡ ಬಂದಿತ್ತು. ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಎಷ್ಟು ಅಂಕ ಬರಬೇಕು ಅನಿಸುತ್ತೆ ಅದಕ್ಕಿಂತ ಹೆಚ್ಚು ಅಂಕ ಬರುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದು ಪಿ ಯು ಸಿ ಬೋರ್ಡ್ ಅವ್ರದ್ದು ಗುಡ್ ಅಪ್ಡೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ನೀವು ಅಂಕ ಗಳಿಸೋದು ಸ್ವಲ್ಪ, ನೀವು ಚೆನ್ನಾಗಿ ಬರೆದಿದ್ರೆ, ನೀವು ಒಂದು ರೇಂಜಿಗೆ ಬರೆದಿದ್ರು ಕೂಡ ನಿಮಗೆ ಒಳ್ಳೆ ಅಂಕಗಳು ಕೂಡ ಕನ್ಫರ್ಮ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನೀವು ಫೇಲ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರ್ತದೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ. ಇದು ಬಂದುಬಿಟ್ಟು ಮೈನ್ ಗುಡ್ ನ್ಯೂಸ್. ಯಾಕೆ ಅಂದರೆ ಫೇಲ್ ಆದರೂ ಕೂಡ ಅಥವಾ ಜಸ್ಟ್ ಫೇಲ್ ಆಗೋಕ್ಕೆ ಸಾಧ್ಯತೆ ಇದೆ ಅಂತ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಅತ್ತ ಏನು ಬರೆದಿಲ್ಲ ಏನು ಓದಿಲ್ಲ ಅಂತ ವಿದ್ಯಾರ್ಥಿಗಳು ಮಾತ್ರ ಅವರು ಫೇಲ್ ಆಗೋ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಒಂದು ರೇಂಜಿಗೆ ಬರೆದಿರ್ತಾರೆ. ಇನ್ನು ಪಾಸ್ ಆಗೋಕ್ಕಿಂತ 5-10 ಮಾರ್ಕ್ಸ್ ಬರುತ್ತೆ. ಇನ್ನು 5-10 ಮಾರ್ಕ್ಸ್ ಇದ್ದರೆ ಪಾಸ್ ಆಗಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ ಈ ವರ್ಷ. ಹೇಗೆ ಎಸ್ ಎಲ್ ಸಿಲಿ ಕೂಡ ಕಳೆದ 10 ವರ್ಷದಿಂದ ಈ ಥರ ರಿಸಲ್ಟ್ ಬಂದಿರಲಿಲ್ಲ, ಅದೇ ರೀತಿ ಪಿ ಯು ಸಿಲಿ ಕೂಡ ಈ ಥರ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಮಾಹಿತಿ ಬರ್ತಾಯಿದೆ. ಇದು ಗುಡ್ ನ್ಯೂಸ್, ವ್ಯಾಲ್ಯೂಷನ್ ಲಿಬರಲ್ ಆಗಿರುತ್ತೆ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ರಿಸಲ್ಟ್ ಡೇಟ್ನ ಮೆನ್ಷನ್ ಮಾಡ್ತಾಯಿರ್ತೀನಿ, ಅಪ್ಡೇಟ್ ಮಾಡ್ತಾಯಿರ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.